ಅಚೀವ್ ಮಾಡಬೇಕು ಅನ್ನೋದು ತುಂಬ ಆಸೆ ಇತ್ತು. ಆದರೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇರ್ಬೋದು, ನಮ್ಮದು ಕಂಪ್ಲೀಟ್ ಹಳ್ಳಿಯಿಂದ ಬಂದಿರೋದ್ರಿಂದ ನನಗೆ ಕೇಳಲಿಕ್ಕೆ ಭಯ ಮನೆಯಲ್ಲಿ ನಾನು ಮಾಡಲ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಅಲ್ಲಿ ಹಿಂಜರ್ದಿದ್ದೆ. ಬಟ್ ಮದುವೆ ಆದ ನಂತರ ನನಗೆ ಈ ಅಪರ್ಚುನಿಟಿ ಫಸ್ಟ್ ನಮ್ಮ ಮ್ಯಾಮ್ ಹೇಳಿದಾಗ ನಾನು ಬಂದು ನಮ್ಮ ಮನೆಯವ್ರನ್ನ ಕೇಳಿದೆ, ಹಿಂಗಿದೆ ಅಪರ್ಚುನಿಟಿ, ನನಗೆ ಇಷ್ಟ ಇದೆ, ನಾನು ಮಾಡ್ತೀನಿ ಅಂತ ಹೇಳಿಬಿಟ್ಟು. ಸೊ ಅವರು ವಿತೌಟ್ ನೆಕ್ಸ್ಟ್ ಥಾಟ್ ಎರಡನೇ ವಿಚಾರ ಮಾಡ್ದೇ ಇಲ್ಲ, ನೀನು ಮಾಡು, ನಿನಗೇನು ಇಷ್ಟ ಇದೆ ನೀನು ಮಾಡು, ನಾನು ಅದಕ್ಕೆ ಸಪೋರ್ಟಿವ್ ಆಗಿರ್ತೀನಿ ಅಂತ ಹೇಳಿ ಅವ್ರು ಸಪೋರ್ಟ್ ಮಾಡಿದರು. ಸೊ ದೆನ್ ನಾನು ಅದು ಫೀಲ್ಡಲ್ಲಿ ಹೋದೆ. ಸೊ ಆವಾಗಿಂದ ಸುಮಾರು ಒಂದು 7-8 ಪೇಜೆಂಟ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀನಿ. ನನಗೆ ಲಾಸ್ಟ್ ಟೈಮ್ ಫಸ್ಟ್ ನಾನು ನ್ಯಾಷನಲ್ ಲೆವೆಲ್ ಅಂದರೆ ಗೋವಾದಲ್ಲಿ ಮಾಡಿದ್ದು. ಗೋವಾದಲ್ಲಿ ಹೋದಾಗ ನನಗೆ ಸೆಕೆಂಡ್ ರನ್ನರ್ ಅಪ್ ಆಯಿತು, ಅದ್ರ ಜೊತೆ ಬ್ಯೂಟಿಫುಲ್ ಸ್ಮೈಲ್ ಅನ್ನೋದು ಸಬ್ ಟೈಟಲ್ ಕೂಡ ಸಿಕ್ತು. ಸೊ ಆವಾಗ ನನ್ನಲ್ಲಿ ಇದ್ದಂಥ ಎಷ್ಟೋ ಇಂಪೀರಿಯಾರಿಟಿ ಕಾಂಪ್ಲೆಕ್ಸ್ ಎಲ್ಲ ಅಲ್ಲೇ ಮರ್ತುಬಿಟ್ಟೆ ನಾನು. ಇಲ್ಲ, ಇಷ್ಟು ಮಾಡ್ತಾ ಇದ್ದೀನಿ ಅಂದರೆ ನೆಕ್ಸ್ಟ್ ನಾನೇನೋ ಮಾಡಲಿಕ್ಕೆ ಸಾಧ್ಯ ಅಂತ. ಹಾಗೆ ನೆಕ್ಸ್ಟ್ ಡೆಲ್ಲಿಯಲ್ಲಿ ಮಾಡಿದ್ವಿ. ನೆಕ್ಸ್ಟ್ ಡೆಲ್ಲಿನಲ್ಲೇ ಇನ್ನೊಂದು ನ್ಯಾಷನಲ್ ಲೆವೆಲ್ ಪೇಜೆಂಟ್ ಇತ್ತು. ಸೊ ಅಲ್ಲಿ ಕೂಡ ಥರ್ಡ್ ಪ್ರೈಸ್ ಸಿಕ್ತು. ಸೊ ನಾನು ಫಸ್ಟ್ ತಗೊಳ್ಲೇಬೇಕು ಅನ್ನೋದು ನನ್ನದು ಗುರಿಯಾಗಿತ್ತು, ಕನಸಾಗಿತ್ತು. ಅದಕ್ಕೆ ನನ್ನ ಹಸ್ಬೆಂಡ್ ಕೂಡ ಬೆನ್ನೆಲುಬಾಗಿದ್ದರಿಂದ ಮತ್ತೆ ಪ್ರಯತ್ನ ಬಿಡಬಾರ್ದು ಅಂತ ಹೇಳಿಬಿಟ್ಟು ಮತ್ತೆ ಒಂದ್ಸರಿ ನ್ಯಾಷನಲ್ ಲೆವೆಲಲ್ಲಿ ಸೆಲೆಕ್ಟ್ ಆದೆ. ಎಸ್ ಕೆ ಸ್ಟಾರ್ಸ್ ಎಂಟರ್ಟೈನ್ಮೆಂಟ್ಸ್ ಅಂತ ಹೇಳಿಬಿಟ್ಟು. ಸೊ ಅವರು ಆರ್ಗನೈಸ್ ಮಾಡಿದ್ದಂಥ ಮಿಸಸ್ ಯೂನಿವರ್ಸ್ ಇಂಡಿಯಾ ಇಂಟರ್ನ್ಯಾಷನಲಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ. ಸೊ ಅಲ್ಲಿ ಸುಮಾರು 6 ರೌಂಡ್ಗಳಿತ್ತು. 6 ರೌಂಡಲ್ಲೂ ಔಟ್ ಆಫ್ ಔಟ್ ಸ್ಕೋರ್ಸ್ ತೊಗೊಂಡೆ. ತೊಗೊಂಡ್ಬಿಟ್ಟು ನನಗೆ ಈ ಕ್ರೌನ್ ಸಿಕ್ತು. ನನಗೆ ತುಂಬ ಖುಷಿ ಇದೆ, ಯಾಕೆಂದರೆ ದಾವಣಗೆರೆಯಿಂದ ನಾನೇ ಫಸ್ಟ್ ಆ ಒಂದು ಎಂಟರ್ಟೈನ್ಮೆಂಟ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿದ ಪರ್ಸನ್ನು. ಸೊ ಕರ್ನಾಟಕದಿಂದ 2-3 ಕಡೆಯಿಂದ ಪಾರ್ಟಿಸಿಪೇಟ್ ಮಾಡಿದ್ದಾರೆ, ಬಟ್ ದಾವಣಗೆರೆಯಿಂದ ಮಾಡಿರಲಿಲ್ಲ. ಸೊ ನನಗೆ ತುಂಬ ಖುಷಿ ಇದೆ. 100 ಮೆಂಬರ್ಸ್ ನಡುವೆ ಆಡಿಷನಲ್ಲಿ ವಿನ್ ಆಗಿ ಆಮೇಲೆ ಕರ್ನಾಟಕದಿಂದ ನಾನು ಒಬ್ಬಳೇ ಸೆಲೆಕ್ಟ್ ಆಗಿ ಈ ನ್ಯಾಷನಲಲ್ಲಿ ಹೋಗ್ಬಿಟ್ಟು ಇದು ಕ್ರೌನ್ ತೊಗೊಂಬಂದಿರೋದು ತುಂಬಾ ಖುಷಿ ಇದೆ ನನಗೆ. ಎಸ್, ನಾನು ಗ್ರ್ಯಾಜುಯೇಷನ್ ಮಾಡಿತ್ತು. ಅಪ್ ಟು ಪಿ ಯುವರೆಗೂ ನಮ್ಮ ಹಳ್ಳಿನಲ್ಲೇ ನಾನು ಓದಿದ್ದು. ಸೊ ಅಲ್ಲಿವರೆಗೂ ನನಗೆ ಇದ್ರದ್ದು ಈ ಫೀಲ್ಡಿನ ಐಡಿಯಾನೇ ಇಲ್ಲ, ಆನೆಸ್ಟ್ಲಿ ಹೇಳಬೇಕಂದ್ರೆ. ಅದಾದ ನಂತರ ನಾನು ಗ್ರ್ಯಾಜುಯೇಷನಿಗೆ ದಾವಣಗೆರೆಗೆ ಬಂದೆ. ದಾವಣಗೆರೆಯಲ್ಲಿ ಫಸ್ಟ್ ಗ್ರೇಡ್ ಕಾಲೇಜಲ್ಲಿ ನಾನು BA ಇನ್ ಲಿಟ್ರೇಚರ್ ಮಾಡಿದ್ದು. ಸೊ ಅಲ್ಲಿ ಸುಮಾರು ಆಡಿಷನ್ಸ್ ಬರೋದು, ಮಿಸ್ ದಾವಣಗೆರೆ ಇರ್ಬೋದು ಅಥವಾ ಮಿಸ್ಸಸ್ ಇಂಡಿಯಾ ಕರ್ನಾಟಕ ಇರ್ಬೋದು, ಇವೆಲ್ಲ ಆಡಿಷನ್ಸ್ ಕಾಲ್ ಮಾಡೋರು. ಸೊ ಅವಾಗಿಂದ ನನಗೆ ಮಾಡಬೇಕು ಅನ್ನೋದು ಭಾಳ ಆತುರ. ಏನೋ ಇದು ಡಿಫ್ರೆಂಟ್ ಇದೆ ಫೀಲ್ಡ್, ಯಾಕೆಂದರೆ ನಾನು ಯಾವಾಗಲೂ ಡಿಫ್ರೆಂಟಾಗಿ ಯೋಚನೆ ಮಾಡ್ತಿರ್ತೀನಿ ಪ್ರತಿಯೊಂದು ವಿಚಾರದಲ್ಲಿ. ಒಂದು ಅಡುಗೆ ಮಾಡಬೇಕಂದ್ರೂ ಅದರಲ್ಲಿ ಏನೋ ಒಂದು ಡಿಫ್ರೆಂಟಾಗಿ ಥಿಂಕ್ ಮಾಡೋದು ಜಾಸ್ತಿ ಇರೋದ್ರಿಂದ ನಾನು ಈ ಫೀಲ್ಡ್ ಯಾಕೆ ಚೂಸ್ ಮಾಡ್ಕೋಬಾರ್ದು ಅನ್ನೋದು ನನಗೆ ಭಾಳ ಹಠ ಇತ್ತು. ಸೊ ಹಾಗಾಗಿ ಅಮ್ಮನ ಮನೆಯಲ್ಲಿ ಕೇಳಲಿಕ್ಕೆ, ಅಮ್ಮ ಅಪ್ಪಾಜಿಯವ್ರನ್ನೆಲ್ಲ ಕೇಳಲಿಕ್ಕೆ, ಅವ್ರು ಕಂಪ್ಲೀಟ್ಲಿ ಅಗ್ರಿಕಲ್ಚರ್ ಅಪ್ಪಾಜಿ ಬಂದ್ಬಿಟ್ಟು. ಅಮ್ಮ ಬಂದ್ಬಿಟ್ಟು ಅಂಗನವಾಡಿ ಟೀಚರು. ಸೊ ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಅಂದರೆಲ್ಲ ಒಂಥರ ಆರ್ಥೊಡಾಕ್ಸ್ ಫ್ಯಾಮಿಲಿ ಥರ ಅವರೆಲ್ಲ. ಸೊ ಅವರೆಲ್ಲ ಸಪೋರ್ಟ್ ಮಾಡಲ್ಲ ಅನ್ನೋದು ಐ ನೋ ದಟ್ ಮೊದಲಿಂದನು. ಅವ್ರು ಹಿಂಗೆ ಬೇರೆ ಥರ ತಿಳ್ಕೊಬೋದು ಅಂತ ಭಯದಲ್ಲೇ ನಾನು ಕೇಳಲೇ ಇಲ್ಲ ಫಸ್ಟ್ ಆಫ್ ಆಲ್. ಸೊ ಆದರೂ ಅದನ್ನೆಲ್ಲ ಅಲ್ಲೇ ಆಸೆಗಳನ್ನೆಲ್ಲ ಹಂಗೆ ಫ್ರೆಂಡ್ಸ್ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ಳೋದು ಬಿಡೋದು ಹಾಗೆ ಮಾಡ್ತಾ ಇದ್ದೆ. ಬಟ್ ನಾನು ಯಾವಾಗ ಮದುವೆ ಆಯಿತು, ನಂದು 2018ಅಲ್ಲಿ ನನ್ನ ಮದುವೆ ಆಯಿತು. ಮದುವೆ ಆಗಿ ಇನ್ನೂ 6 ಮಂತ್ಸು ಆಗಿರಲಿಲ್ಲ ನಮ್ಮದು. ಆವಾಗ ನಾನು ಇವೆಂಟ್ ಮ್ಯಾನೇಜ್ಮೆಂಟ್, ಪ್ರೊಫೆಷ್ನಲ್ ಇನ್ ಇವೆಂಟ್ ಮ್ಯಾನೇಜ್ಮೆಂಟ್ ಕೋರ್ಸ್ನ ನಾನು ಆ್ಯಪ್ಟೆಕ್ ಲರ್ನಿಂಗ್ ಸೆಂಟರ್ ಹುಬ್ಳಿಯಲ್ಲಿ ಮಾಡ್ತಾ ಇದ್ದೆ. ಸೊ ಆವಾಗ ನನ್ನ ಮ್ಯಾಮ್ ಪ್ರಿಯಾಂಕಾ ಕೊಳ್ಬೇಕರ್ ಅಂತ, ಶೀ ಈಸ್ ಮೈ ರಿಯಲ್ ಇನ್ಸ್ಪಿರೇಷನ್ ಹೇಳ್ಬೇಕಂದ್ರೆ, ಅವ್ರು ಮಿಸ್ ಇಂಡಿಯಾ ಅವರು. ಸೊ ಅವರು ನನಗೆ ಟ್ರೈನ್ ಮಾಡುವಾಗ ಅವ್ರು ನನಗೆ ಇದೊಂದು ಆಪರ್ಚುನಿಟಿ ಇದೆ ಮೇಘ, ನಿನಗೆ ಆಸೆ ಇದೆ ಅಂತ ಹೇಳಿದ್ದೆ ಕೇಳ್ತಾ ಇದ್ದೀನಿ, ಟ್ರೈ ಮಾಡು, ಮಿಸಸ್ ಇಂಡಿಯಾ ಕರ್ನಾಟಕದಿಂದ ಆಫರ್ ಬಂದಿದೆ ಅಂತ ಹೇಳಿ. ಸೊ ನಾನು ನಮ್ಮ ಮನೆಯವ್ರಿಗೆ ಎಲ್ಲ ಕೇಳಿ ಆವಾಗ ಫಸ್ಟ್ ನಮ್ಮ ಅಮ್ಮಂಗೆ ಕಾಲ್ ಮಾಡಿದೆ, ಹಿಂಗಿದೆ ನಾನು ಹೋಗ್ಬೇಕು ಅಂದ್ಕೊಂಡು. ನಮ್ಮಮ್ಮ ಫಸ್ಟ್ ಹೇಳಿದ್ದೆ ನನಗೆ ತುಂಬ ಭಯ ಆಗ್ತಾ ಇದೆ ಈ ಫೀಲ್ಡ್ ನಮಗೆ ಹೌದು ಬೇಕಾ ಅಂತಲೇ ಕೇಳಿದರು. ಸೊ ಒಂಥರ ಭಯದಲ್ಲೇ ಇಲ್ಲ ನಾನು ಅಂದ್ಕೊಂಡ್ಬಿಟ್ಟಿದ್ದೀನಿ ಮಾಡಲೇಬೇಕು ಅಂತ ಹೇಳಿ ಮಾಡಿದ್ದು. ಸೊ ಅದೀಗ ಇಲ್ಲಿಗೆ. ಯಾವ್ದು ಅವಾರ್ಡ್ಗಳು ಟೋಟಲ್? ನಂದು ಫಸ್ಟ್ ಬಂದುಬಿಟ್ಟು ಮಿಸಸ್ ಇಂಡಿಯಾ ಕರ್ನಾಟಕದಿಂದ ಬೆಸ್ಟ್ ಮಿಸಸ್ ಕ್ರಿಯೇಟಿವ್ ಅವಾರ್ಡ್ ತೊಗೊಂಡಿದ್ದೀನಿ. ಅದಾದ ನಂತರ ಹುಬ್ಳಿ ಧಾರವಾಡ ಐಕಾನ್ ಅಂತ ಹೇಳಿಬಿಟ್ಟು INFD ಅವ್ರು ನಡೆಸೋದು, ಅದರಲ್ಲಿ ಬೆಸ್ಟ್ ವೆಸ್ಟರ್ನ್ ವೇರ್ ಅಂತ ಅವಾರ್ಡ್ ತೊಗೊಂಡಿದ್ದೀನಿ. ಆ್ಯಂಡ್ ದೆನ್ ಬ್ಯೂಟಿಫುಲ್ ಸ್ಮೈಲ್ ಅಂತ ತೊಗೊಂಡಿದ್ದೀನಿ. ಆ್ಯಂಡ್ ದೆನ್ ಇದರಲ್ಲಿ ಸೆಕೆಂಡ್ ರನ್ನರ್ ಅಪ್ ಮಿಸಸ್ ದಿವಾ ಕ್ವೀನಲ್ಲಿ ಸೆಕೆಂಡ್ ರನ್ನರ್ ಅಪ್ ಆಗಿದ್ದೀನಿ. ಆ್ಯಂಡ್ ದೆನ್ ಫ್ಯಾಷನ್ ಐಕಾನ್ ಅಂತ ಹೇಳ್ಬಿಟ್ಟು ಲಾಸ್ಟ್ ಟೈಮ್ ಡೆಲ್ಲಿಯಲ್ಲಿ, ಅದರಲ್ಲಿ 3rd ರನ್ನರ್ ಅಪ್. ಜೊತೆಗೆ ಅಲ್ಲಿ ಕೂಡ
ಬೆಸ್ಟ್ ವಾಕ್ ಅವಾರ್ಡ್ ತೊಗೊಂಡಿದ್ದೀನಿ, ಫ್ಯಾಷನ್ ಐಕಾನ್ ಅನ್ನೋ ಅವಾರ್ಡ್ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಇದೆಲ್ಲದ್ರ ಜೊತೆಗೆ ನನಗೆ ತುಂಬ ಖುಷಿ ಕೊಟ್ಟಿರೋದು ಯಾವುದು ಅಂದರೆ ನನ್ನ ಸೋಷಿಯಲ್ ವರ್ಕ್ಸ್. ನಾನೇನು ಕೆ ಬಿ ಜಿ ರೂರಲ್ ಡೆವಲಪ್ಮೆಂಟ್ ಅಂತ ಎನ್ ಜಿ ಒ ಹೇಳಿದ್ನಲ್ಲ, ಅದ್ರ ಹತ್ರ ನಾವು ಸೋಷಿಯಲ್ ವರ್ಕ್ಸ್ ಮಾಡ್ತೀವಿ. ಸೊ ಮಾಡ್ಲಿಂಗ್ ಮಾಡ್ತಾ ಸೋಷಿಯಲ್ ವರ್ಕ್ ಮಾಡ್ತಾ ಇರೋದ್ರಿಂದ ನನಗೆ ಟಾಪ್ 100 ವುಮೆನ್ ಅಚೀವರ್ಸ್ ಅವಾರ್ಡ್ ಸಿಕ್ಕಿದೆ. ಸೊ 2022ನಲ್ಲಿ ಅದು ಒಂದು ಅವಾರ್ಡ್ ತೊಗೊಂಡಿದ್ದೀನಿ. ಅದು ನನಗೆ ತುಂಬ ಹೆಮ್ಮೆ ತಂದುಕೊಟ್ಟಿರೋಂಥ ಅವಾರ್ಡು, ಯಾಕೆಂದರೆ ಇಂಡಿಯಾದಲ್ಲೇ ಟಾಪ್ 100 ವುಮೆನ್ಸಿಗೆ ಮಾತ್ರ ಅದು ಕೊಡ್ತಾರೆ. ಸೊ ಅದರಲ್ಲಿ ಅದು ನಾನು ಅಪ್ಲೈನೂ ಮಾಡಿರಲಿಲ್ಲ, ಯಾರೂ ಅಪ್ಲೈ ಮಾಡಿದ್ದು ಯಾರು ಅಂತಲೂ ನನಗೆ ಗೊತ್ತಿಲ್ಲ. ಅದೇ ಅಪ್ಲೈಡ್ ಅವ್ರು ನನಗೆ ಕಾಲ್ ಮಾಡಿದಾಗ ನನಗೆ ಶಾಕ್ ಆಯಿತು, ಇಲ್ಲ ನಾನು ಅಪ್ಲೈ ಮಾಡಿಲ್ಲ ಅಂತ, ನಾನು ಇಲ್ಲ ಬಂದಿದೆ ನಿಮ್ಮದು ರಿಪೋರ್ಟ್ ಅಂತ ಹೇಳಿ ಅವರಾಗೆ ಕಳಿಸ್ಕೊಟ್ರು ನನಗೆ ಅದು ಅವಾರ್ಡ್. ಅದು ನನಗೆ ತುಂಬ ಖುಷಿ ಕೊಟ್ಟಿದೆ. ಇಷ್ಟು ಅವಾರ್ಡ್ಸ್ ತೊಗೊಂಡು ನನಗೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕನ್ನೋ ಆಸೆ ಇದೆ. ಹಾಗೆ ನಮ್ಮ ಮನೆಯವರು ಕೂಡ ಅದಕ್ಕೆ ತುಂಬ ಸಪೋರ್ಟ್ ಮಾಡ್ತೀನಿ. ಅವ್ರ ಆಸೆನೂ ಇದೆ ನನ್ನ ಇಂಟರ್ನ್ಯಾಷನಲ್ ಲೆವೆಲಿಗೆ ಕಳಿಸ್ಬೇಕಂತೇಳಿ. ಸೊ ಅದಕ್ಕೆ ಟ್ರೈ ಮಾಡ್ತಿದ್ದೀನಿ. ಅದನ್ನು ಬಿಟ್ಟು ನನಗೆ ನನ್ನ ಮೇಜರ್ ಅಜೆಂಡಾ ಬಂದುಬಿಟ್ಟೇ ರೂರಲ್ ಹೆಣ್ಮಕ್ಳಿಗೆ ವಿಮೆನ್ ಎಂಪವರ್ಮೆಂಟ್ಗೆ ಏನು ನಾವು ವರ್ಕ್ ಮಾಡ್ತಾಯಿದ್ದೀವಿ ಆ ಥರ ನನ್ನ ರೂರಲಲ್ಲಿ ಇರೋಂಥ ಎಷ್ಟೋ ಹಿಡನ್ ಟ್ಯಾಲೆಂಟ್ಸ್ ಇದೆ. ಈ ಥರ ನಾನು ಹೆಂಗೆ ಇಂಜರ್ದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸಿಂದ ನಾನು ಹೆಂಗೆ ಹಿಂದೆ ಉಳಿದಿದ್ದೆ, ನಮ್ಮ ಫ್ಯಾಮಿಲಿ ಏನಂತಾರೋ ಅಥವಾ ನನ್ನ ಕೈಯಲ್ಲಿ ಆಗುತ್ತೋ ಇಲ್ವೋ ಅಂತ ಹೆಂಗೆ ಹಿಂದೆ ಇದ್ದೆ, ಅಥ್ರ ತುಂಬ ಹಿಂದೆ ಇರೋರು ಇದ್ದಾರೆ ಈಗಲೂ. ಸೊ ಅವ್ರಿಗೆಲ್ಲ ಒಂದು ಚಾನ್ಸ್ ಕೊಡಬೇಕು ಅನ್ನೋದು ನನ್ನ ಆಸೆ. ಅವ್ರಿಗೆ ಸಾಧ್ಯವಾದಷ್ಟು ನಾನು ಟ್ರೈನ್ ಮಾಡಬೇಕು, ನನ್ನ ಟ್ರೈನರ್ ನನ್ನನ್ನು ಹೆಂಗೆ ಟ್ರೈನ್ ಮಾಡಿದ್ರು ಆ ಥರ ಅವ್ರಿಗೆ ಟ್ರೈನ್ ಮಾಡಬೇಕು. ಅವ್ರಿಗೆ ಯಾರಿಗೆ ಇಂಟ್ರೆಸ್ಟ್ ಇದೆ ಅವ್ರನ್ನ ಫ್ರೆಂಟಿಗೆ ತೊಗೊಂಡ್ಬರ್ಬೇಕು ಅನ್ನೋದು ಇಂಟೆನ್ಷನ್ ಇದೆ. ಹಾಗೆ ನಮ್ಮ ದಾವಣಗೆರೆಯಲ್ಲಿ ಆಲ್ಮೋಸ್ಟ್ ಎಲ್ಲ ಈ ಬ್ಯೂಟಿ ಪ್ಯಾಜೆಂಟ್ಸ್ ಅಂದರೆ ಬ್ಯಾಂಗ್ಳೂರ್ ಅಂಥ ಸಿಟಿಗಳಲ್ಲೇ ಆಗುತ್ತೆ, ಬಟ್ ನನಗೆ ನಮ್ಮ ದಾವಣಗೆರೆನ ಆ ಥರ ತೊಗೊಂಡೋಗ್ಬೇಕನ್ನೋ ಆಸೆ ಇದೆ. ಸೊ ನಮ್ಮ ದಾವಣಗೆರೆಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ನ್ಯಾಷನಲ್ ಲೆವೆಲ್ಲು ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ಸ್ನ ನಾನು ನಮ್ಮ ದಾವಣಗೆರೆಯಲ್ಲ ಆರ್ಗನೈಸ್ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಈಗ ನೆಕ್ಸ್ಟ್ 2 ಮಂತ್ಸಲ್ಲಿ ನಾವು ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಸ್ಟೇಟ್ ಲೆವೆಲ್ ಬ್ಯೂಟಿ ಪ್ಯಾಜೆಂಟ್ ಇಲ್ಲಿ ದಾವಣಗೆರೆಯಲ್ಲಿ ಮಾಡಲಿಕ್ಕೆ. ನನಗೆ ಇಲ್ಲಿ ದಾವಣಗೆರೆಯಲ್ಲೇ ನಮ್ಮದು ಟ್ರೈನಿಂಗ್ ಅಕಾಡೆಮಿ ಸ್ಟಾರ್ಟ್ ಮಾಡಬೇಕಂತಲೂ ಇದೆ. ಮಾಡ್ಲಿಂಗಿಗೆ ಟ್ರೈನಿಂಗ್ಸ್ ಆಗಿರ್ಬೋದು, ಆಮೇಲೆ ಟಾಪ್ ಟ್ರೈನರ್ಸ್ನ ಕರೆಸ್ಬಿಟ್ಟು ನಮ್ಮ ಲೋಕಲಲ್ಲಿರೋರಿಗೆ ಟ್ರೈನ್ ಮಾಡಿಸ್ಬೇಕನ್ನೋ ಆಸೆ ಇದೆ. ಸೊ ಅದು ಕೂಡ ಅಂಡರ್ ಪ್ರೋಸೆಸ್ ಇದೆ ವರ್ಕೆಲ್ಲ. ಸೊ ಅದು ಕೂಡ ಅತಿ ಶೀಘ್ರದಲ್ಲಿ ಮಾಡ್ತೀವಿ, ಟ್ರೈನಿಂಗ್ ಅಕಾಡೆಮಿನ, ಮಾಡ್ಲಿಂಗ್ ಟ್ರೈನಿಂಗ್ ಅಕಾಡೆಮಿನ. ವಾಕಿಂಗ್ ಪ್ರಾಕ್ಟೀಸ್ ಇರ್ಬೋದು, ಸೆಲ್ಫ್ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡೋದಿರ್ಬೋದು, ಈ ಥರದ ಇದ್ರ ಮೇಲೆ ವರ್ಕ್ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಸೊ ಈಗ ಅಕಾಡೆಮಿ ಸ್ಟಾರ್ಟ್ ಮಾಡ್ತಿರೋದ್ರಿಂದ ಯಾರಿಗಾದರೂ ಟ್ರೈನ್ನ ಮಾಡಿಸ್ಕೊಳ್ಳಿಕ್ಕೆ ಇಷ್ಟ ಇದ್ದರೆ, ಈ ಥರ ಟ್ರೈನಿಂಗ್ ತೊಗೊಳ್ಳಿಕ್ಕೆ ಇಷ್ಟ ಇದ್ದರೆ, ಈ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇರೋರಿದ್ದರೆ, ಹಾಗೆ ನೆಕ್ಸ್ಟ್ ನಾವು ಸ್ಟೇಟ್ ಲೆವೆಲ್ ಬ್ಯೂಟಿ ಪ್ಯಾಜೆಂಟ್ ಮಾಡ್ತಾ ಇದ್ದೀವಿ ದಾವಣಗೆರೆಯಲ್ಲೇ, ಇದರಲ್ಲಿ ಭಾಗವಹಿಸ್ಲಿಕ್ಕೆ ಇಷ್ಟ ಇದ್ದರೆ ಅಕಾಡೆಮಿ ಏನು ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀವಿ, ಇದರಲ್ಲಿ ಟ್ರೈನಿಂಗ್ ತೊಗೊಳ್ಳೋಕೆ ಬಯಸೋ ಅಂಥವ್ರಾಗಿರ್ಬೋದು, ಅಥವಾ ನಾವೀಗೇನು ಸ್ಟೇಟ್ ಲೆವೆಲ್ ಬ್ಯೂಟಿ ಪ್ಯಾಜೆಂಟ್ ಮಾಡ್ತಾ ಇದ್ದೀವಿ ಅದ್ರದ್ದು ಆಡಿಷನ್ಸ್ ಎಲ್ಲ ಈಗ ಅತಿ ಶೀಘ್ರದಲ್ಲೇ ಸ್ಟಾರ್ಟ್ ಆಗುತ್ತೆ. ಸೊ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಇಂಟ್ರೆಸ್ಟ್ ಇರೋರಾಗಿರ್ಬೋದು, ನಾನು ಕೊಡೋ ಅಂಥ ನಂಬರ್ಗೆ ಕಾಂಟ್ಯಾಕ್ಟ್.